ಸ್ಮಾರ್ಟ್ಫೋನ್ ಮಾರುಕಟ್ಟೆಯಲ್ಲಿ ಅಮೆರಿಕವನ್ನು ಹಿಂದಿಕ್ಕುವ ಮೂಲಕ ಭಾರತ ಎರಡನೇ ಸ್ಥಾನಕ್ಕೆ ಜಿಗಿದಿದೆ. ಚೀನಾ ಮೊದಲನೇ ಸ್ಥಾನದಲ್ಲಿದೆ. ಕೌಂಟರ್ ಪಾಯಿಂಟ್ ಸಂಸ್ಥೆ ನಡೆಸಿರುವ ಅಧ್ಯಯನದ ಪ್ರಕಾರ ಭಾರತದಲ್ಲಿ 2019 ಒಟ್ಟು 158 ಮಿಲಿಯನ್ ಸ್ಮಾರ್ಟ್ಫೋನ್ ಯೂನಿಟ್ಗಳು ಶಿಪ್ಮೆಂಟ್ ಆಗಿವೆ. ಕಳೆದ ಬಾರಿಗಿಂತ 7.7% ಹೆಚ್ಚಳವಾಗಿದೆ. ಚೀನಾದ ಮಧ್ಯಮ ಶ್ರೇಣಿಯ ಸ್ಮಾರ್ಟ್ಫೋನ್ಗಳು ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ನಂತಹ ಇ ಕಾಮರ್ಸ್ ಸೈಟ್ಗಳ ಮೂಲಕ ಮೊಬೈಲ್ ಮಾರುಕಟ್ಟೆಯಲ್ಲಿ ತಮ್ಮ ಪಾರುಪತ್ಯ ಮುಂದುವರೆಸಿವೆ. 2018 ಮಾರುಕಟ್ಟೆಯ 60% ಆವರಿಸಿದ್ದ ಚೀನಾ ಸ್ಮಾರ್ಟ್ಫೋನ್ಗಳು 2019 72% ಪಾಲನ್ನು ಪಡೆದಿವೆ ಎಂದು ವರದಿಯು ಹೇಳಿದೆ. ಚೀನಾದ ಪ್ರಮುಖ ಬ್ರ್ಯಾಂಡ್ಗಳಾದ ಶೋಮಿ, ರಿಯಲ್ಮಿ, ಒಪ್ಪೋ, ವಿವೋ ಮಾರುಕಟ್ಟೆಯನ್ನು ವಿಸ್ತರಿಸುವುದಷ್ಟೇ ಅಲ್ಲದೆ ಮನರಂಜನೆ, ಗೇಮಿಂಗ್, ಹಣಕಾಸು ವ್ಯವಹಾರ ಮತ್ತಿತರ ಸೇವೆಗಳಿಗೂ ಕೈಯಾಕಿವೆ. ಸ್ಮಾರ್ಟ್ಫೋನ್ ಮಾರುಕಟ್ಟೆಯಲ್ಲಿ ಶೋಮಿಯು ರೆಡ್ಮಿಯ ಫೋನ್ಗಳು ಅಗ್ರಸ್ಥಾನವನ್ನು ಕಾಪಾಡಿಕೊಂಡಿದೆ. ಗ್ಯಾಲಕ್ಸಿ ಎ ಸೀರೀಸ್ ಫೋನ್ಗಳಿಗೆ ಉತ್ತಮ ಪ್ರತಿಕ್ರಿಯೆ ದೊರಕಿದ್ದರೂ ಸ್ಯಾಮ್ಸಂಗ್ ಕಂಪನಿಯ ಫೋನ್ಗಳು ಮಾರಾಟ ಭಾರತದಲ್ಲಿ 5% ಇಳಿಮುಖವಾಗಿದೆ. ಅಚ್ಚರಿ ಎಂಬಂತೆ ರಿಯಲ್ಮಿ ಕಂಪನಿಯು 255% ಪ್ರಗತಿಯನ್ನು ಸಾಧಿಸಿದೆ.